ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್ ಸೆಂಡ್ ಪಿಯುಸಪ್ಡೇಟ್ಗೆ ನಿಮಗೆ ಸ್ವಾಗತ ಗಾಯಸ್ ಎಲ್ಲ ಒಂದು ಸೆಗಂಡ್ ಪಿಯು ಸಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಒಂದು ಗುಡ್ ನ್ಯೂಸ್ ಆದರೆ ಅನೌನ್ಸ್ ಆಗ್ತಿದೆ ಏನಂತ ಅಂದ್ರೆ ನಮ್ಮ ಒಂದು ಬಿ ಸಿ ನಾಗೇಶ್ ಸರ್ ಅವರ ಕಡೆಯಿಂದ ಒಂದು ಅನೌನ್ಸ್ ಮಾಡಿದ್ದಾರೆ ಏನಂತಂದ್ರೆ ನಿಮ್ಮ ಒಂದು ರಿಸಲ್ಟ್ ವಿಷಯವಾಗಿ ಮತ್ತೆ ನಿಮ್ಮ ಒಂದು ಪೇಪರ್ ಅವ್ಯಾಲ್ಯೇಷನ್ ಯಾವ ತರ ಮಾಡಿದ ಅನ್ನೋದ್ರ ರಿಲೇಟೆಡ್ ಒಂದು ಗುಡ್ ನ್ಯೂಸ್ ಬಂದಿದೆ ಆ ಒಂದು ಗುಡ್ ನ್ಯೂಸ್ ಏನಂತ ನಾನು ನಿಮಗೆ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೀನಿ ಎಲ್ಲ ಒಂದು ವಿದ್ಯಾರ್ಥಿಗಳು ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣ್ತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನು ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನೋಡಿ ವಿದ್ಯಾರ್ಥಿಗಳು ತುಂಬಾನೇ ಭಯ ಪಡ್ತಿದೀರಾ ರಿಸಲ್ಟ್ ಯಾವಾಗ ಯಾವಾಗ ಅಂತ ನಿಮಗೆ ಜೂನ್ ಇಪ್ಪತ್ತನೇ ತಾರೀಕು ಒಂದು ರಿಸಲ್ಟ್ ಆದ್ರೆ ಬರುತ್ತೆ ಅಂತ ಹೇಳಿದಾರೆ ಆದ್ರೆ ನಿಮ್ಗೆ ಯಾವ ತರ ಆಗಿತ್ತಂದ್ರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ಎಲ್ಲ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ವಿಧಾರ್ಥಿಗಳಾದ್ರೆ ಪಾಸ್ ಆಗಿದ್ರು ಈಗ ಸೆಕೆಂಡ್ ಪಿ ಯು ಸಿ ವಿಧ್ಯಾರ್ಥಿಗಳಿಗೂ ಇದೆ ತರ ಆಗುತ್ತಾ ಮತ್ತೆ ಎಕ್ಸ್ಟ್ರಾ ಏನಾದರೂ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಂತ ಈಗ ಗ್ರೇಸ್ ಮಾರ್ಕ್ಸ್ ಇದು ಯಾವ ತರ ಕೊಡ್ತಿದಾರೆ ಅಂದ್ರೆ ಯಾರ್ ಪಾಸ್ ಆಗ್ತಾರೋ ಆ ಒಂದು ವಿದ್ಯಾರ್ಥಿಗಳಿಗೆ ಇದು ಗ್ರೇಸ್ ಮಾರ್ಕ್ಸ್ ಕೊಡ್ತಿಲ್ಲ ಯಾರಿಗೆ ಫೈಲ್ ಆಗ್ತಿದಾರೋ ಅಂತ ಒಂದು ವಿದ್ಯಾರ್ಥಿಗಳಿಗೆ ಈಗ ಎರಡ್ ಸಬ್ಜೆಕ್ಟಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಫೈಲ್ ಆಗಿರುತ್ತೆ ಒಂದು ಎರಡ್ ಸಬ್ಜೆಕ್ಟ್ ಅಲ್ಲಿ ಮಾತ್ರ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಪಾಸ್ ಮಾಡೋದಕ್ಕೆ ವಿದ್ಯಾರ್ಥಿಗಳಾಗಿರ್ಬೋದು ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಜಾಬ್ ಇಲ್ಲ ಅಂತ ಪರದಾಡ್ತಿರ್ತಾರೆ ಅಂತ ಅವ್ರಿಗೆ ಇಲ್ಲೊಂದು ಜಾಬ್ಸ್ ಅನ್ನ ಹುಡುಕುವಂತಹ ಒಂದು ಪ್ಲಾಟ್ಫಾರ್ಮ್ ಆದ್ರೆ ಇದೆ ಇದು ರಿಲಿವೆ ಅಕಾಡೆಮಿ ಕಡೆಯಿಂದ ಒಂದು ಟೆಸ್ಟ್ ಆದ್ರೆ ಪ್ರೊವೈಡ್ ಮಾಡ್ತಾರೆ ಆ ಒಂದು ಟೆಸ್ಟ್ ಇಂದ ನೀವು ಈಸಿಯಾಗಿ ನಿಮ್ಮ ಒಂದು ಜಾಬ್ಸ್ ಅನ್ನ ಆದ್ರೆ ನೀವು ಸರ್ಚ್ ಮಾಡಬಹುದು ಈಸಿಯಾಗಿ ಸರ್ಚ್ ಮಾಡಿಕೊಂಡು ನೀವು ಜಾಬ್ ಆದ್ರೆ ಪಡಿಬಹುದು ನೋಡಿ ಈಗ ಇದರಲ್ಲಿ ಸಕ್ಸಸ್ ಆಗಿರುವಂತಹ ಅರ್ಷಿತ್ ಅಗರ್ವಾಲ್ ಬಗ್ಗೆ ತಿಳಿಸ್ಕೊಡ್ತೀವಿ ನೋಡಿ ಇವರು ಅರ್ಷಿತ್ ಅಗರ್ವಾಲ್ ಅವರು ಬ್ಯಾಕ್ ಹೆಂಡ್ ಡೆವಲಪ್ಮೆಂಟ್ ಟೆಸ್ಟ್ ಅನ್ನ ಅವರೊಂದು ತಗೊಂಡಿರ್ತಾರೆ ನೋಡಿ ಮೊದಲನೇದಾಗಿ ಇವ್ರ ಬಗ್ಗೆ ಹೇಳೋದಾದ್ರೆ ಇವರು ಜಾಬ್ಸ್ ಅನ್ನ ತಗೊಳ್ಳೋಕ್ಕೆ ತುಂಬಾನೇ ಕಷ್ಟ ಆದ್ರೆ ಪಡ್ತಿರ್ತಾರೆ ಇವರು ಒಂದು ಅವರೊಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆದ್ರೆ ಮಾಡಿರ್ತಾರೆ ಅಂದ್ರೆ ಎಸ್ ಅಲ್ಲಿ ಅವರೊಂದು ಗ್ರಾಜುಯೇಷನ್ ಆದ್ರೆ ಮುಗಿಸಿರ್ತಾರೆ ಆದ್ರೆ ಅವರೊಂದು ಜಾಬ್ ಅನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ ಆದ್ರೆ ಮಾಡ್ತಿರ್ತಾರೆ ವರ್ಕ್ ಫ್ರಮ್ ಜಾಬ್ ಮಾಡ್ತಿರ್ಬೇಕಾದ್ರೆ ಒಂದು ಟು ಪ್ಯಾಂಡಮಿಕ್ ಇಂದ ಅವರೊಂದು ಜಾಬ್ ಅನ್ನು ಕಳ್ಕೊಳ್ತಾರೆ ಅವ್ರಿಗೆ ಒಂದು ತುಂಬಾ ಗ್ಯಾಪ್ ಆದ್ರೆ ಸಿಗುತ್ತೆ ಮತ್ತೆ ಜಾಬ್ ಅಟೆಂಡ್ ಆಗಕ್ಕೆ ಅವ್ರಿಗೆ ತುಂಬಾನೇ ಕಷ್ಟ ಆದ್ರೆ ಆಗುತ್ತೆ ಬೇರೆ ಒಂದು ಕಂಪ್ನೀಸ್ ಅಲ್ಲಿ ಒಂದು ಜಾಬ್ ಪಡ್ಕೊಳ್ಳಕ್ಕೆ ಆಗ ಏನ್ ಮಾಡ್ತಾರೆ ರಿಲೀವಲ್ ಅಕಾಡೆಮಿ ಕಡೆಯಿಂದ ಅವ್ರಿಗೆ ಒಂದು ಚಾನ್ಸ್ ಆದ್ರೆ ಸಿಗುತ್ತೆ ಅದರಲ್ಲಿ ಒಂದು ಕಂಪ್ಲೀಟ್ ಆಗಿ ಫ್ರೀ ಟೆಸ್ಟ್ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಟೆಸ್ಟ್ ಅನ್ನ ತಗೊಂಡು ಅವರೊಂದು ಸಾಫ್ಟ್ವೇರ್ ಇಂಜಿನಿಯರ್ ಜಾಬ್ ಆದ್ರೆ ಸಿಗುತ್ತೆ ಆ ಒಂದು ಟೆಸ್ಟ್ ಅಲ್ಲಿ ಅವರು ಪಾಸ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಜಾಬ್ ಆದ್ರೆ ಸಿಗುತ್ತೆ ಬ್ಲೂ ಸ್ಟಾಕ್ಸ್ ಅನ್ನೋ ಒಂದು ಕಂಪನಿಯಲ್ಲಿ ಅವ್ರಿಗೆ ಒಂದು ಜಾಬ್ ಆದ್ರೆ ಸಿಗುತ್ತೆ ಅವರ ಒಂದು ಕೆರಿಯರ್ ಅನ್ನ ಆದ್ರೆ ಬಿಲ್ಡ್ ಮಾಡ್ಕೊಂತಾರೆ ನೋಡಿ ಇಲ್ಲಿ ಮೈನ್ ಏನಂದ್ರೆ ರಿಲ್ವೆಲ್ ಅನ್ ಅಕಾಡೆಮಿ ಕಡೆಯಿಂದ ಒಂದು ಬಿಗ್ಗೆಸ್ಟ್ ಕಂಪನೀಸ್ ಕಡೆಯಿಂದ ಎಲ್ಲ ಒಂದು ಆಫರ್ಸ್ ಆದ್ರೆ ಸಿಕ್ತಿರ್ತವೆ ಅದರಿಂದ ನೀವು ಟೆಸ್ಟ್ ಸ್ಲಾಟ್ ಅನ್ನು ಫ್ರೀ ಆಗಿ ಬುಕ್ ಮಾಡ್ಕೊಳ್ಳಿ ಜೂನ್ ಹದಿನೈದರಿಂದ ಜೂನ್ ಹತ್ತೊಂಬತ್ತನೇ ತಾರೀಕು ಕೂಡ ಒಂದು ಫ್ರೀ ಸ್ಲಾಟ್ ಆದ್ರೆ ಇದೆ ನೀವೆಲ್ಲರೂ ಬುಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬಿಗ್ ಕಂಪನೀಸ್ ಕೂಡ ಐರ್ ಮಾಡ್ಕೊಳ್ತವೆ ನೋಡಿ ಬೆಸ್ಟ್ ಟಾಪ್ ಇಲ್ಲಿ ಅಮೇಜಾ ಅಮೆಜಾನ್ ವಾಚರ್ಸ್ ಕೂಡ ಸಿಗ್ತಿದಾವೆ ಮತ್ತೆ ಅದರ ಜೊತೆಗೆ ನೋಡಿ ಇಲ್ಲಿ ಟಾಪರ್ಸ್ ವಿಲ್ ವಿನ್ ಅಮೇಝಿಂಗ್ ಆಪಲ್ ಈಸ್ ಲೈಕ್ ಐಫೋನ್ ಮ್ಯಾಕ್ ಬುಕ್ ಅಂಡ್ ಆಪಲ್ ವಾಚ್ ನಾಟ್ ಜಸ್ಟ್ ದಟ್ ದ ಟಾಪ್ ಹಂಡ್ರೆಡ್ ಸ್ಕೋರರ್ಸ್ ಕೂಡ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಸರ್ಟಿಫಿಕೇಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಸರ್ಟಿಫಿಕೇಟ್ಸ್ ಫ್ರಮ್ ಎನ್ ಎಸ್ ಡಿ ಸಿ ಮತ್ತೆ ನೋಡಿ ಇಲ್ಲಿ ಅನ್ ಅಕಾಡೆಮಿ ಕಡೆಯಿಂದ ಅವೈಲಬಲ್ ಇರುವಂತಹ ಟೆಸ್ಟ್ಗಳು ಯಾವಂತ ನೋಡೋದಾದ್ರೆ ಲೈಕ್ ನೋಡಿ ಲೈಕ್ ಸೇಲ್ಸ್ ಎಚ್ ಆರ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಎಕ್ಸೆಟ್ರಾ ಯು ಕ್ಯಾನ್ ಗೆಟ್ ದ ಜಾಬ್ ಆಫ್ ಯೋರ್ ಡ್ರೀಮ್ಸ್ ಆಲ್ರೆಡಿ ನಿಮಗೆ ಒಂದು ಜಾಬ್ಸ್ ರಿಲೇಟೆಡ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಒಂದು ಎಷ್ಟು ಜಾಬ್ಸ್ ಇದಾವೆ ನೀವು ಟೆಸ್ಟ್ ಸ್ಲಾಟ್ ಅನ್ನ ಯಾವ ಟೈಮ್ ಬುಕ್ ಮಾಡ್ಕೋಬೇಕು ಅದು ಯಾವ ತರ ಇರುತ್ತೆ ಪ್ರೊಸೀಜರು ಎಲ್ಲ ಒಂದು ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತಿಳ್ಕೊಬಹುದು ನೋಡಿ ಇದು ಮೈನ್ ಆಗಿ ನಿಮಗೆ ಬರ್ತಿರುವಂತಹ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು ಹೀಗೆ ಈಗ ಎಲ್ಲ ಒಂದು ವಿದ್ಯಾರ್ಥಿಗಳು ಹೋಗಿ ಟೆಸ್ಟ್ ಲಾಟ್ ಅನ್ನು ಬುಕ್ ಮಾಡಿ ಕೊಟ್ಟಿದ್ದಾರೆ ಬಿ ಸಿ ನಾಗೇಶ್ ಸರ್ ಅವರೇ ಅವರ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅವರ ಒಂದು ಟ್ವಿಟರ್ ಅಕೌಂಟ್ ಅಲ್ಲೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಏನಂತ ಅಂದ್ರೆ ಎರಡು ಸಬ್ಜೆಕ್ಟ್ ಏನಾದ್ರು ನಿಮ್ದು ಹೋಗಿದ್ರೆ ನಿಮಗೆ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟು ಒಂದು ಪಾಸ್ ಮಾಡುವ ರೀತಿ ಅವರೊಂದು ಅನುಕೂಲ ಆದ್ರೆ ಮಾಡ್ಕೊಟ್ಟಿದ್ದಾರೆ ಇದೆಲ್ಲ ಒಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಕೋಬಹುದು ಈಗ ಬರ್ತಿರುವಂತಹ ಪ್ರಕಾರ ಈಗ ಏಯ್ಟಿ ಫೈವ್ ಪರ್ಸೆಂಟ್ ಯಾವ ತರ ಒಂದು ಪಾಸ್ ಆಗಿದ್ರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈ ಸರಿ ಸೈನ್ ಯು ಸಿ ವಿದ್ಯಾರ್ಥಿಗಳು ಕೂಡ ಮ್ಯಾಕ್ಸಿಮಮ್ ಒಂದು ಏಟಿ ಟು ಏಟಿ ಫೈವ್ ಪರ್ಸೆಂಟ್ ವಿದ್ಯಾರ್ಥಿಗಳು ಎಲ್ಲ ಪಾಸ್ ಆಗ್ತಾರೆ ಅನ್ನೋ ಆ ಮಾಹಿತಿ ಆದ್ರೆ ಸಿಗ್ತಿದೆ ಇದು ಆಲ್ರೆಡಿ ಒಂದು ನಿಮಗೆ ಯಾವ ತರ ಕರೆಕ್ಷನ್ ಮಾಡಿದ್ದಾರೆ ಏನೋ ಅನ್ನೋದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ ನಿಮಗೆ ಅವೆಲ್ಯೇಷನ್ ಕೂಡ ಒಂದು ಸ್ಟಿಟ್ ಕರೆಕ್ಷನ್ ಇರಲ್ಲ ಅನ್ನೋದು ಹೇಳಿದ್ದಾರೆ ಅವರು ಅದರಿಂದ ಎಲ್ಲ ಒಂದು ವಿದ್ಯಾರ್ಥಿಗಳು ಭಯಪಡುವಂತ ಅವಶ್ಯಕತೆ ಇಲ್ಲ ಜೂನ್ ಇಪ್ಪತ್ತನೇ ತಾರೀಕು ನಿಮಗೆ ಒಂದು ರಿಸಲ್ಟ್ ಆದರೆ ಬರುತ್ತೆ ನಿಮಗೆ ರಿಸಲ್ಟ್ ಬಂದ ಕೂಡಲೇ ನಿಮಗೆ ಆ ಒಂದು ಲಿಂಕ್ ಅನ್ನ ನನ್ನ ಒಂದು ಚಾನೆಲ್ ಒಂದು ಕಮ್ಯುನಿಟಿ ಟೇಬಲ್ ಮೆನ್ಷನ್ ಮಾಡ್ತೀನಿ ಎಲ್ಲರೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಚೆಕ್ ಮಾಡ್ಕೋಬಹುದು ಬೇರೆ ಏನೇ ಡೌಟ್ಸ್ ಇದ್ರೂ ಸ್ಕಾಲರ್ಶಿಪ್ ರಿಲೇಟೆಡ್ ಡೌಟ್ಸ್ ಆಗಿರ್ಬೋದು ನೆಕ್ಸ್ಟ್ ನಿಮಗೆ ಕೆಸೆ ಟು ಅಪ್ಲಿಕೇಶನ್ ರಿಲೇಟೆಡ್ ಡೌಟ್ಸ್ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಇದೇ ತರ ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ